ಬಾಗಲಕೋಟೆ ಜಿಲ್ಲೆಯಲ್ಲಿ ಮಲಪ್ರಭಾ ನದಿ ಆರ್ಭಟ. ಬಾದಾಮಿ ತಾಲೂಕಿನ ಗೋವಿನಕೊಪ್ಪ ಹಳೆ ಸೇತುವೆ ಜಲಾವೃತವಾಗಿದ್ದು ಹುಬ್ಬಳ್ಳಿ ಸೊಲ್ಲಾಪುರ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಸೇತುವೆ ಬಂದ್ ಆಗಿದೆ. ಹಳೆ ಸೇತುವೆ ಬಂದ್ ಹಿನ್ನೆಲೆ ಹೊಸ ಸೇತುವೆ ಮೂಲಕ ಸಂಚಾರ ಮಾಡಲಾಗ್ತಾ ಇದೆ. ಮಲಪ್ರಭಾ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾ ಇರೋ ಪ್ರವಾಹ, ನದಿ ತೀರದ ಜನರಿಗೆ ಕೊರೋನಾ ಮಧ್ಯೆ ಪ್ರವಾಹದ ಟೆನ್ಷನ್. ಇನ್ನು ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಅಲ್ಲಿನ ಸ್ಥಿತಿಗತಿಗಳನ್ನು ವಿವರಿಸಿದ್ದಾರೆ, ನೋಡೋಣ ಬನ್ನಿ. ರಾಜ್ಯದಲ್ಲಿ ವರುಣನ ಆರ್ಭಟ ಮುಂದುವರೆದ್ರು ಬೆನ್ನಲ್ಲೆ ಇವತ್ತಿನ ದಿವಸ ನವಿಲ್ ತೀರ್ಥ ಜಲಾಶಯದಿಂದ ಮಲಪ್ರಭಾ ನದಿಗೆ 25,000 ಕ್ಯೂಸೆಕ್ಸ್ಗೂ ಅಧಿಕ ಪ್ರಮಾಣದ ನೀರನ್ನು ಹರಿಬಿಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ 34 ಹಳ್ಳಿಗಳಿಗೆ ಪ್ರವಾಹ ಭೀತಿ ಎದುರಾಗಿರುವಂಥದ್ದು, ಅದರ ಜೊತೆಗೆ ಬಾಗಲಕೋಟೆ ಜಿಲ್ಲೆಯ ಗೋವಿನಕೊಪ್ಪ ಸೇತುವೆಯು ಕೂಡ ಮುಳುಗಡೆ ಆಗಿರುವಂಥದ್ದು. ನಾವೀಗ ಆ ಒಂದು ಪ್ರದೇಶದಲ್ಲಿದ್ದೇವೆ. ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋಂಥದ್ದನ್ನು ನಾವು ನೋಡ್ಬೋದು. ಈಗ ನಾವು ದೃಶ್ಯದಲ್ಲಿ ಕೂಡ ನೋಡ್ಬೋದು, ಏನೊಂದು ಬೆಳೆ ನಿನ್ನೆಯಿಂದಲೂ ಕೂಡ ನವಿಲ್ ತೀರ್ಥ ಜಲಾಶಯದಿಂದ 25,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದ ನೀರನ್ನು ಹರಿಬಿಡಲಾಗ್ತಾ ಇದೆ. ಹೀಗಾಗಿ ಬಹುತೇಕವಾಗಿ ಬಾದಾಮಿ ತಾಲೂಕಿನ 34 ಹಳ್ಳಿಗಳಿಗೆ ಈಗಾಗಲೇ ಪ್ರವಾಹ ಭೀತಿ ಎದುರಾಗಿರುವಂಥದ್ದು ನಾವು ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡ್ಬೋದು. ಯಾಕಂದರೆ ಅಪಾರ ಪ್ರಮಾಣದ ನೀರು ಏನು ಬೆಳಗಾವಿ ಜಿಲ್ಲೆಯಿಂದ ಹರಿದು ಬರ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಅಲ್ಲಿರ್ತಕ್ಕಂಥ ನದಿಯ ಪಕ್ಕದಲ್ಲಿರ್ತಕ್ಕಂಥ ಪಂಪ್ಸೆಟ್ಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ಒಂದು ಭಾಗವಾದರೆ, ಅಪಾರ ಪ್ರಮಾಣದ ನೀರು ಕೂಡ ನಿನ್ನೆಯಿಂದಲೇ ಹರಿದು ಬರತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದೇ ಕಾರಣದಿಂದಲೇ ಏನಂತಂದರೆ ಬಹುತೇಕವಾಗಿ ಹಳ್ಳಿಗಳಿಗೂ ಕೂಡ ಈಗಾಗಲೇ ನುಗ್ಗುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮತ್ತು ಅದರ ಜೊತೆಗೆ ಈ ಭಾಗದಲ್ಲೂ ಕೂಡ ನೋಡ್ಬೋದು, ಇದು ಏನಂತಂದರೆ ಬಾಗಲಕೋಟೆ ಜಿಲ್ಲೆಯ ಗೋವಿನಕೊಪ್ಪ ಸೇತುವೆ, ಏನು ಹುಬ್ಬಳ್ಳಿ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿಗೆ ಪ್ರಮುಖವಾದಂಥ ಒಂದು ಸೇತುವೆ ಆಗಿತ್ತು. ಮೊದಲು ಏನಂತಂದರೆ ಇದೇ ಮಾರ್ಗವಾಗಿ ಎಲ್ಲರೂ ಕೂಡ ಸಂಚರಿಸ್ತಾ ಇದ್ರು, ಆದರೆ ಇವತ್ತಿನ ದಿವಸ ಇದು ಬಹಳಷ್ಟು ಮುಳುಗಿ ಹೋಗಿರುವ ಹಿನ್ನೆಲೆ ಹೊಸ ಸೇತುವೆಯಿಂದ ಸಂಪರ್ಕವನ್ನು ಅವರು ಸಾಧಿಸ್ತಾ ಇದ್ದಾರೆ, ಮತ್ತು ಇದು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮತ್ತು ಅಷ್ಟೇ ಅಲ್ಲದೆ ಇದರ ಜೊತೆಗೆ ಈ ಭಾಗದಲ್ಲೂ ಕೂಡ ಬರ್ಬೋದು, ಈ ಒಂದು ನದಿಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬಹುತೇಕ ಬೆಳೆಗಳು, ಇಲ್ಲಿರ್ತಕ್ಕಂಥ ರೈತರು ಪೇರಲು ಸೇರಿದಂತೆ ಸಾಕಷ್ಟು ಬೆಳೆಗಳನ್ನು ಕೂಡ ಬೆಳೀತಾ ಇದ್ರು, ಅವೆಲ್ಲವೂ ಕೂಡ ಜಲಾವೃತವಾಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಪ್ರತಿ ಬಾರಿಯೂ ಕೂಡ ಅಂದರೆ ಸತತ 3 ಬಾರಿಯೂ ಕೂಡ ಪ್ರವಾಹದಿಂದ ಈ ಭಾಗದ ಜನರು ಕಂಗೆಟ್ಟು ಹೋಗಿದ್ದಾರೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಹೀಗಾಗಿ ಇದು ಏನಂತಂದರೆ ಮಲಪ್ರಭಾ ನದಿಯ ಪ್ರವಾಹದಿಂದ ಆಗಿರತಕ್ಕಂಥ ಒಂದು ಪರಿಸ್ಥಿತಿ. ಈಗ ನಮ್ಮ ಜೊತೆಗೆ ಇಲ್ಲಿ ಸಾಕಷ್ಟು ರೈತರು ಗ್ರಾಮಸ್ಥರು ಕೂಡ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿಯಿಂದ ಭಾಳಷ್ಟು ಜನರು ಕೂಡ ಆತಂಕಕ್ಕೆ ಈಡಾಗಿದ್ದಾರೆ ಅಂತ ನಾವು ಹೇಳಬೇಕಾಗುತ್ತೆ. ಇಲ್ಲಿ ನಮ್ಮ ಜೊತೆಗೆ ಗ್ರಾಮಸ್ಥರು ಕೂಡ ಇದ್ದಾರೆ. ಸರ್, ಈ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದು ಪ್ರಮುಖವಾಗಿ? ಸರ್, ಈಗ ಕಳೆದ ಬಾರಿ ಕೂಡ ಈ ಪ್ರವಾಹದಿಂದ ಈ ಸೇತುವೆ ಹುಬ್ಬಳ್ಳಿ ಸೊಲ್ಲಾಪ ರಸ್ತೆ ಇದೆ, ಈ ಸೇತು ಸಂಪೂರ್ಣ ಮುಳುಗಡೆ ಆಗಿಂದ ಜನರಿಗೆ ತೊಂದರೆ ಆಗಿಂದ ಮೇಲ್ಗಡೆ ಸೇತುವೆಯಿಂದ ಹಾರಾಡಿದ್ದಾರೆ. ಸುಮಾರು ಇಲ್ಲಿ 100 ಎಕರೆ ಜಮೀನುಗಳು ಈ ಪ್ರವಾಹದಿಂದ ನಾಶ ಆಗಿದೆ. ಸರ್ಕಾರ ಎಚ್ಚೆತ್ತುಕೊಂಡು ತಕ್ಷಣ ಆ ರೈತರಿಗೆ ಒಂದು ಪರಿಹಾರವನ್ನು ಕೊಡಿಸುವ ವ್ಯವಸ್ಥೆಯಲ್ಲಿ ತಾವು ಮಾಡಬೇಕಂತೇಳಿ, ಮತ್ತು ಕಳೆದ ಬೇರೆ ಪ್ರವಾಹದಲ್ಲಿ ಸುಮಾರು ಮನೆಗಳು ಹಾಗೆ ಬಿದ್ದಿದ್ದು, ಅದನ್ನು ಅದು ಕೂಡ ಇನ್ನು ಸಂಪೂರ್ಣ ಆಗಿಲ್ಲ, ಅದಕ್ಕೆ ಪರಿಹಾರ ಸಿಕ್ಕಿಲ್ಲ. ದಯಮಾಡಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ನಮ್ಮ ಬಡವರು ರೈತರಿಗೂ ನಷ್ಟವಾದಂಥ ಸರ್ಕಾರ ತತ್ಕ್ಷಣ ಅವ್ರಿಗೆ ಪರಿಹಾರಕ್ಕೆ ಮಾಡಬೇಕಂತ ಮಾನ್ಯ ಯಡಿಯೂರಪ್ಪ ಸರ್ಕಾರನ ವಿನಂತಿ ಮಾಡ್ಕೊತೇನೆ. ಅದೇ ರೀತಿಯಾಗಿ ನಮ್ಮ ಕ್ಷೇತ್ರ ಶಾಸಕರು ವಿಧಾನಸಭೆ ವಿರೋಧ ಪಕ್ಷದ ನಾಯಕರಂತ ಸನ್ಮಾನ್ಯ ಶ್ರೀ ಸಿದ್ದರಾಮ ಸಾಹೇಬರು ಕೂಡ ಈ ಕ್ಷೇತ್ರದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಇಲ್ಲೇನು ಬೆಳೆ ನಾಶ ಆಗಿದೆ, ಕೆಲವು ಪ್ರವಾಹದಿಂದ ಊರು ಮುಳುಗಡೆ ಇದ್ದಾವಲ್ಲ, ಅದಕ್ಕೆ ತಕ್ಷಣ ಅಧಿಕಾರಿಗಳು ಬಂದು ನಷ್ಟವಾದಂಥ ಪರಿಹಾರವನ್ನು ಒದಗಿಸುವಲ್ಲಿ ತಾವು ಪ್ರಯತ್ನ ಮಾಡಬೇಕಂತ ಮಾನ್ಯ ಸಿದ್ದರಾಮ ಸಾಹೇಬರಿಗೆ ನಾನು ವಿನಂತಿ ಮಾಡ್ಕೊತೇನೆ. ಇದು ಏನಂತಂದ್ರೆ ಇಲ್ಲಿರ್ತಕ್ಕಂಥ ಜನರ ಮನದಾಳದ ಮಾತು. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಸೈಯದ್ ಇನಾಮ್ ದೊರೆ, ಮಲ್ಲಿಕಾರ್ಜುನ ಸುವರ್ಣ ನ್ಯೂಸ್ ಗಾಕಿ.